माजी सीएम क्षेत्र घोषणे माडिदरू कूड चर्चे मात्र निल्ता इल्ल। विपक्ष नायक सिद्रामय्य स्पर्धे हलवरल्ली गोंदलवन्न सृष्टि माड्ता इदे। बादामी वरुण कोलार हागाद्रे यावुदु क्षेत्र? ಮೊದಲ ಪಟ್ಟಿಯಿಂದ ಈಗಾಗಲೇ ವರುಣಾದಿಂದ ಸಿದ್ದರಾಮಯ್ಯನವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಸಿದ್ದರಾಮಯ್ಯನವರಿಗೆ ಟಿಕೆಟ್ ಕೊಟ್ಟರೂ ಕೂಡ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತ ವಿಷಯ ಭಾರಿ ಚರ್ಚೆಯಲ್ಲಿದೆ. ಮಾಜಿ ಸಿಎಂ ಕ್ಷೇತ್ರ ಘೋಷಣೆ ಮಾಡಿದರೂ ಕೂಡ ಚರ್ಚೆ ಮಾತ್ರ ನಿಲ್ತಾ ಇಲ್ಲ. ವಿಪಕ್ಷ ನಾಯಕ ಸಿದ್ದು ಸ್ಪರ್ಧೆ ಹಲವರಲ್ಲಿ ಗೊಂದಲವನ್ನ ಉಂಟು ಹಾಕ್ತಾ ಇದೆ. ಬಾದಾಮಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮತ್ತೊಂದು ಟ್ವೀಟ್ ಸಿಗ್ತಾ ಇದೆ. ಇದೀಗ ಇದೀಗ ಸಿದ್ದರಾಮಯ್ಯನವರಿಗೆ ಈಗಾಗಲೇ ವರುಣಾದಿಂದ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ ಮೊದಲ ಪಟ್ಟಿಯಲ್ಲಿ. ಆದರೂ ಕೂಡ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಾರೆ? ಅವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರಾ, ಬಾದಾಮಿಯಿಂದ ಸ್ಪರ್ಧೆ ಮಾಡ್ತಾರಾ, ಅಥವಾ ವರುಣಾದಿಂದ ಸ್ಪರ್ಧೆ ಮಾಡ್ತಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತು ಹಲವಾರು ಚರ್ಚೆಗಳು ಆಗ್ತಾ ಇದೆ. ಈ ಗೊಂದಲಕ್ಕೆ ತೆರೆ ಬೀಳುವಂತಹ ಸಾಧ್ಯತೆಗಳು ಯಾವತ್ತಿಗೂ ಕೂಡ ಕಾಣಿಸ್ತಾನೆ ಇಲ್ಲ. ಈ ಕುರಿತಂತೆ ಭಾರಿ ಗೊಂದಲಗಳು ಶುರುವಾಗಿದೆ. ಬಾದಾಮಿ ವಿಧಾನಸಭಾ ಟಿಕೆಟ್ ಗೊಂದಲ. ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಟಿಕೆಟ್ ಗೊಂದಲ ಶುರುವಾಗಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಕ್ಷೇತ್ರದ ಮೇಲೆ ಇನ್ನಿಬ್ಬರು ಕಣ್ಣನ್ನಿಟ್ಟಿದ್ದಾರೆ, ಇಬ್ಬರು ವ್ಯಕ್ತಿಗಳು ಕಣ್ಣಿಟ್ಟಿದ್ದಾರೆ. ಕ್ಷೇತ್ರದ ಟಿಕೆಟ್ ಚಿಮ್ಮನ್ ಕಟ್ಟಿಗೋ ಅಥವಾ ಮಹೇಶ್ ಹೊಸಗೌಡರಿಗೋ ಅನ್ನುವ ಪ್ರಶ್ನೆ ಶುರುವಾಗಿದೆ. ಮಹೇಶ್ ಹೊಸಗೌಡರಿಗೆ ಟಿಕೆಟ್ ನೀಡುವಂತೆ ಹಲವರ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರ ಕ್ಷೇತ್ರದ ಮೇಲೆ ಇದೀಗ ಇಬ್ಬರು ಕಣ್ಣನ್ನಿಟ್ಟಿದ್ದಾರೆ, ಬಾದಾಮಿ ಟಿಕೆಟ್ ಚಿಮ್ಮನ್ ಕಟ್ಟಿಗೋ ಅಥವಾ ಮಹೇಶ್ ಹೊಸಗೌಡರಿಗೋ ಎನ್ನುವ ಪ್ರಶ್ನೆ ಶುರುವಾಗಿದೆ. ಈ ಇಬ್ಬರ ನಡುವೆ ಭಾರಿ ಜಿದ್ದಾಜಿದ್ದಿ ನಡೀತಾ ಇದೆ. ಸಿಎಲ್ಪಿ ನಾಯಕ ಸಿದ್ದರಾಮಯ್ಯನವರ ಹಾಲಿ ಕ್ಷೇತ್ರ ಇದು ಬಾದಾಮಿ. ಕಳೆದ ಬಾರಿ ಬಾದಾಮಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು ಸಿದ್ದರಾಮಯ್ಯನವರು. ಇದೀಗ ಈ ಕ್ಷೇತ್ರದ ಮೇಲೆ ಇಬ್ಬರು ಟಿಕೆಟ್ಗಾಗಿ ಕಣ್ಣಿಟ್ಟಿದ್ದಾರೆ. ಈ ಬಾರಿ ಮಾಜಿ ಸಿಎಂ ಬಾದಾಮಿಯಿಂದ ಸ್ಪರ್ಧಿಸೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮಾಜಿ ಶಾಸಕ ಚಿಮ್ಮನ್ ಕಟ್ಟಿ ಕುಟುಂಬಕ್ಕೆ ಟಿಕೆಟ್ ನೀಡೋ ಸಾಧ್ಯತೆ ಇದೆ. 2013ರಲ್ಲಿ ಶಾಸಕರಾಗಿದ್ದರು ಚಿಮ್ಮನ್ ಕಟ್ಟಿ. 2018ರಲ್ಲಿ ಸಿದ್ದರಾಮಯ್ಯನವರಿಗೆ ಈ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ರು. ಇದೀಗ ಚಿಮ್ಮನ್ ಕಟ್ಟಿಗೋ ಅಥವಾ ಹೊಸಗೌಡರಿಗೋ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಶುರುವಾಗಿದೆ. ಚಿಮ್ಮನ್ ಕಟ್ಟಿ ಜೊತೆ ಮಹೇಶ್ ಹೊಸಗೌಡರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಈ ಇಬ್ಬರ ನಡುವೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಇದಿರುವಂತಹ ಕುತೂಹಲ. ಮಹೇಶ್ ಹೊಸಗೌಡರ ಕುರುಬ ಸಮುದಾಯಕ್ಕೆ ಸೇರಿದಂತಹ ಪ್ರಭಾವಿ ನಾಯಕ. ಇಲ್ಲಿ ಕುರುಬ ಮತಗಳೇ ಜಾಸ್ತಿ ಇದೆ ಅಂತ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ರು. ಹೀಗಾಗಿ ಈ ಇಬ್ಬರ ನಡುವೆ ಇದೀಗ ಟಿಕೆಟ್ಗಾಗಿ ಭಾರಿ ಸ್ಪರ್ಧೆ ನಡೆದಿದೆ. ಕಾಂಗ್ರೆಸ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಬಾದಾಮಿ ಟಿಕೆಟ್ ಮೇಲೆ ಇಬ್ಬರು ವ್ಯಕ್ತಿಗಳು ಇದೀಗ ಕಣ್ಣನ್ನಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಸ್ಪರ್ಧಿಸುವಂತಹ ಕ್ಷೇತ್ರ, ಅದು ಪ್ರತಿನಿಧಿಸುವಂತಹ ಕ್ಷೇತ್ರ, 2018ರಲ್ಲಿ ರಾಮುಲು ವಿರುದ್ಧ ಇಲ್ಲಿ ಗೆದ್ದಿದ್ರು. ಭಾರತ್ ಮಾತಾಕ್ಕೆ ಜೈ, ಕಾಂಗ್ರೆಸ್ ಪಕ್ಷಕ್ಕೆ ಜೈ ಆಗಲಿ, ಕಾಂಗ್ರೆಸ್ ಪಕ್ಷಕ್ಕೆ ಜೈ ಆಗಲಿ, ಸಿದ್ದರಾಮಯ್ಯ ಸಾಹೇಬರಿಗೆ ಜೈ ಆಗಲಿ, ಸಿದ್ದರಾಮಯ್ಯ ಸಾಹೇಬರಿಗೆ ಜೈ ಆಗಲಿ.